Hi, welcome to DVS Math Channel. So, Nanu Deepa Prasad. So, ishti dina ella tara concepts athwa questions discuss maadta idvi bari pen matte paper ashte irthididu. Ivattu nan direct agi nimge wish maadi hage swalpa tips kodana guide maadona anta ee video maadta irodu. So, first of all, ellaru already prepare agidira anta ankotini naale exam ge. ಸೊ ಆಲ್ರೆಡಿ 20 ಕ್ವೆಶನ್ಸ್ ನಾನೇನೇ ನಿಮ್ಗೆ ಹೇಳ್ಕೊಟ್ಟಿದ್ದೆ ಅಥವಾ ನೀವು ಎಕ್ಸ್ಟ್ರಾ ಇನ್ನೇನು ಕಲ್ತಿದ್ರಾ ಎಲ್ಲನೂ ಪ್ರಿಪೇರ್ ಆಗಿದ್ದೀರಾ ಅನ್ಕೋತೀನಿ. ಸೊ ಇಲ್ಲಿ ಮೇನಾಗಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ನಿಮ್ಮ ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಹೇಗಿರಬೇಕು ಅಂತ ಮ್ಯಾಥ್ಸಲ್ಲಿ. ಫಸ್ಟ್ ನಾನು ಹೇಳೋದು, ಫಸ್ಟ್ ಒನ್, ಬಿ ಕಾನ್ಫಿಡೆಂಟ್. ಸೊ ನಾನು ಹೇಳೋದು ಅದೇನೆ, ಬಿ ಕಾನ್ಫಿಡೆಂಟ್. ಯಾಕೆ ಅಂತಂದರೆ ಇಲ್ಲಿ ಹೆದರ್ಕೊಂಡು ಎಷ್ಟೋ ಮಕ್ಕಳಿಗೆ ಗಾಬರಿ ಆಗ್ತಾರೆ, ಟೆನ್ಷನ್ ಆಗ್ತಾರೆ, ಆ ಟೈಮಲ್ಲಿ ಮರ್ತು ಹೋಗೋವಂಥ ಚಾನ್ಸಸ್ ಇರುತ್ತೆ. ಸೊ ಗಾಬರಿ ಆಗೋದು ಬೇಡ, ನೀವು ಕಲ್ತಿದ್ದೀರಾ, ಇಷ್ಟು ದಿನ ನೀವು ಪ್ರಾಕ್ಟೀಸ್ ಮಾಡಿದ್ದೀರಾ, ಸೊ ಅದನ್ನೇ ನೀವಲ್ಲಿ ಹೋಗಿ ಬರಿತೀರಾ. ಸೊ ಹಾಗಾಗಿ ಮೊದಲನೇದು ಕಾನ್ಫಿಡೆಂಟ್ ಆಗಿ, ನನಗೆಲ್ಲ ಗೊತ್ತಿದೆ, ನನಗೆಲ್ಲ ಬರುತ್ತೆ, ನಾನು ಓದಿದ್ದೀನಿ ಅನ್ನೋದು ನಿಮ್ಮಲ್ಲಿರಬೇಕು. ನೆಕ್ಸ್ಟ್ ಹೇಗೆ ನೀವು ಪ್ರಿಪೇರ್ ಮಾಡ್ಕೋಬೇಕು ಲಾಸ್ಟ್ ಮಿನಿಟ್, ಏನು ಎಲ್ಲ ಇನ್ನೊಂದ್ಸರಿ ಓದಬೇಕಾ, ಇಲ್ಲ. ಸೊ ಇವತ್ತಿಗೆ ನಾನೇನೇನು 20 ಕ್ವೆಶನ್ಸ್ ಹೇಳ್ಕೊಟ್ಟಿದ್ದೆ ಅಥವಾ ಎಕ್ಸ್ಟ್ರಾ ಕ್ವೆಶನ್ಸ್ ಇವತ್ತನ್ನು ನೀವು ಕಂಪ್ಲೀಟಾಗಿ ಒಂದ್ಸರಿ ರೀಕಾಲ್ ಮಾಡಿ ಮುಗಿಸ್ಬಿಡಿ. ಓಕೆ, ನೆಕ್ಸ್ಟ್ ನಾಳೆ ಮಾರ್ನಿಂಗ್ ಬೇಗ ಎದ್ದು ಸ್ವಲ್ಪ ನಿಮ್ಮನ್ನು ನೀವು ಸ್ಟ್ರೆಸ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಧ್ಯಾನ ಥರ ಮಾಡಿ. ಅದಾದ ಮೇಲೆ ನಾನು ಹೇಳೋದು, ಒಂದ್ಸರಿ ಎಲ್ಲ ಫಾರ್ಮುಲಾ ರೀಕಾಲ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ಯಾವ ಚಾಪ್ಟರ್ಸಿಂದ ಫಾರ್ಮುಲಾ ಬರುತ್ತೆ, ಎ ಪಿಯಿಂದ ಫಾರ್ಮುಲಾ ಬರುತ್ತೆ, ಎಂತ್ ಟರ್ಮ್, ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ, ಎಸ್ ಎನ್ ಫಾರ್ಮುಲಾ, ಎನ್ ಬೈ ಟೂ, ಟೂ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಹಾಗೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸಲ್ಲಿ ನೀವು ಈಸಿಯಾಗಿ ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಫಾರ್ಮುಲಾ ರಿಲೇಟೆಡ್ ಆಗಿ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಏರಿಯಾ ಆಫ್ ಸೆಕ್ಟಾರ್ ಅಥವಾ ಲೆಂತ್ ಆಫ್ ಎನ್ ಆರ್ಕ್, ಏರಿಯಾ ಆಫ್ ಸೆಕ್ಟಾರ್ ಲೆಂತ್ ಆಫ್ ಎನ್ ಆರ್ಕ್, ಓಕೆ, ಆ ಫಾರ್ಮುಲಾ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಇನ್ನೆಲ್ಲ ನಿಮಗೆ ಗೊತ್ತಿದೆ, ಸ್ಟ್ಯಾಟಿಸ್ಟಿಕ್ಸಿಂದ ಮೀನ್ ಫಾರ್ಮುಲಾ, ಮೀಡಿಯನ್ ಫಾರ್ಮುಲಾ, ಮೋಡ್ ಫಾರ್ಮುಲಾ, ನೆಕ್ಸ್ಟ್ ಬಂದರೆ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ, ಪ್ರಾಬಬಿಲಿಟಿಲಿ ಬರುವಂಥ ಫಾರ್ಮುಲಾ, ಪಿ ಆಫ್ ಇ ಇಸ್ ಈಕ್ವಲ್ ಟು ಎನ್ ಆಫ್ ಇ ಬೈ ಎನ್ ಆಫ್ ಎಸ್. ಈ ಥರ ಎಲ್ಲ ಫಾರ್ಮುಲಾಸ್ನು ಒಂದ್ಸರಿ ಒಂದು ಕೆಲಸ ಮಾಡಿ, ಇವತ್ತು ಅದನ್ನೊಂದು ಲಿಸ್ಟ್ ಮಾಡಿ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ಆ ಶೀಟ್ನ ಒಂದ್ಸರಿ ಗ್ಲಾನ್ಸ್ ಮಾಡಿ. ಸೊ ಅಷ್ಟು ಸಾಕು ನಿಮಗೆ ಲಾಸ್ಟ್ ಮಿನಿಟ್ ರೀಕಾಲ್ ಆಲ್ ಫಾರ್ಮುಲಾ. ನೆಕ್ಸ್ಟ್ ಬರೋದು ರೀಕಾಲ್ ಫಿಗರ್ಸ್. ಇದು ತುಂಬ ಮುಖ್ಯ, ಎಷ್ಟೋ ಮಕ್ಕಳು ಇದರಲ್ಲಿ ಮಿಸ್ಟೇಕ್ ಮಾಡಿರೋದು ಜಾಸ್ತಿ, ಕನ್ಫ್ಯೂಸ್ ಆಗ್ತಾರೆ. ಕನ್ಫ್ಯೂಸ್ ಆಗಿ ಯಾವುದೋ ಥಿಯರಮ್ಗೆ ಇನ್ಯಾವುದೋ ಥಿಯರಮ್ ಬರೀತಾರೆ, ಅಥವಾ ಥಿಯರಮಲ್ಲಿ ಇನ್ಯಾವುದೋ ಫಿಗರ್ ಬರೀತಾರೆ. ಸೊ ಕಂಪ್ಲೀಟ್ಲಿ ಫಿಗರೇ ತಪ್ಪಾದರೆ, ನೀವು ಪೂರ್ತಿ ಥಿಯರಮ್ ಬರೆದಿದ್ರು ತಪ್ಪಾಗುತ್ತೆ. ಪಿಟಿ ಥಿಯರಮ್ ಅಂದರೆ ಓ ಈ ಫಿಗರ್, ಪೈಥಾಗರಸ್ ಥಿಯರಮ್ ಅಂದರೆ ಈ ಫಿಗರ್, ಅಥವಾ ಎ ಸಿಮಿಲಾರಿಟಿ ಅಂದರೆ ಈ ಫಿಗರ್, ಮತ್ತು ಸರ್ಕಲಲ್ಲಿ ಥಿಯರಮ್ ಒನ್ ಅಂದರೆ ಈ ಥರ ಬರಿಬೇಕು ಫಿಗರ್, ಥಿಯರಮ್ ಟೂ ಅಂದರೆ ಈ ಥರ ಬರಿಬೇಕು. ಸೊ ಈ ಥರ ಫಿಗರ್ಸ್ನ ಒಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಈ ಟ್ರಿಗ್ನೋಮೆಟ್ರಿ ವ್ಯಾಲ್ಯೂ ಟೇಬಲ್ ಗೊತ್ತಿದಲ್ಲ, ನಾನು ಅದನ್ನು ಹೇಗೆ ಈಸಿಯಾಗಿ ನೀವು ಬರಿಬೇಕು ಅಂತ ಹೇಳ್ಕೊಡಿ, ಅದನ್ನು ಒಂದ್ಸರಿ ಬರೆದ್ಬಿಡಿ ಯಾವ್ದಾದ್ರು ಒಂದು ಶೀಟಲ್ಲಿ. ಎಷ್ಟು ನಿಮಿಷ ತೊಗೋಬೋದು, 5 ನಿಮಿಷ ತೊಗೋಬೋದು ಮ್ಯಾಕ್ಸಿಮಮ್ ಅಂದರೆ. ಸೊ 5 ಮಿನಿಟ್ಸಲ್ಲಿ ಆ ಟೇಬಲ್ ಒಂದ್ಸರಿ ಬರೆದ್ಬಿಡಿ, ಯಾಕಂದರೆ ಅಲ್ಲಿ ನಿಮಗೆ ಬರುವಂಥ 1 ಮಾರ್ಕ್ಸ್ ಕಂಪ್ಲೀಟಾಗಿ ಟೇಬಲ್ ಮೇಲೆ ಡಿಪೆಂಡ್ ಆಗಿರೋದು. ಸೊ ಹಾಗಾಗಿ ನೀವು ಲಾಸ್ಟ್ ಮಿನಿಟ್ ಪ್ರಿಪ್ರೇಷನ್ ಮ್ಯಾಥ್ಸಲ್ಲಿ ನೀವು ಮಾಡಬೇಕಾಗಿರೋವಂಥದ್ದು. ಇದನ್ನು ಬಿಟ್ಟು ನಿಮ್ಮ ಪ್ರೆಸೆಂಟೇಷನ್ ನೀಟಾಗಿರಬೇಕು, ನೀವು ಏನು ಕ್ವೆಶನ್ ಆನ್ಸರ್ ಪೇಪರ್ ಬರೀತೀರಾ, ಸೊ ನೀಟಾಗಿರಲಿ, ಯಾಕಂದರೆ ನಿಮ್ಮ ಆನ್ಸರ್ ಪೇಪರ್ ಕರೆಕ್ಟ್ ಮಾಡೋ ಅಂಥ ವ್ಯಾಲ್ಯೂಯೇಟರ್ಸ್ಗೆ ಒಳ್ಳೆ ಇಂಪ್ರೆಷನ್ ಬರಲಿ. ಆಮೇಲೆ ಯಾವ್ಯಾವ ಫಿಗರ್ಸ್ ನೀವು ಬರೀತೀರಾ ನೀಟಾಗಿ ಪೆನ್ಸಿಲ್ ಯೂಸ್ ಮಾಡಿಕೊಂಡು ಬರೀರಿ. ಆಮೇಲೆ ಇನ್ನೊಂದು ಹೇಳೋದು, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕಡೆಯಿಂದ ಅಟೆಂಡ್ ಮಾಡ್ಕೊಂಡು ಬನ್ನಿ, ಅಂದರೆ ಫಸ್ಟ್ ಥಿಯರಮ್ ಬರೆಯೋದು, 2 ಗ್ರಾಫ್ ಕಂಪ್ಲೀಟ್ ಮಾಡೋದು. ಸೊ ನಾನೇನು 20 ಕ್ವೆಶನ್ಸ್ ಹೇಳಿದೆ ಅದಷ್ಟು ಫಸ್ಟ್ ಕಂಪ್ಲೀಟ್ ಮಾಡಿ, ಅದನ್ನು ಬಿಟ್ಟು ಎಕ್ಸ್ಟ್ರಾ ಕ್ವೆಶನ್ಸ್ನ ಆಮೇಲೆ ಅಟೆಂಡ್ ಮಾಡಿ. ಆಮೇಲೆ ಯಾವುದೇ ಒಂದು ಕ್ವೆಶನ್ಗೆ ಅರ್ಧಕ್ಕೆ ಸ್ಟಾಪ್, ಅಂದರೆ ಏನೋ ಒಂದು ಅರ್ಧದಲ್ಲೇ ಮಿಸ್ಟೇಕ್ ಆಯಿತು ಅಥವಾ ಇನ್ನೇನೋ ಮರ್ತು ಹೋಯಿತು ಅಂದಾಗ ಅದರಲ್ಲೇ ಸ್ಟಿಕ್ ಆಗಬೇಡಿ, ಬಿಟ್ಟು ಬೇರೆ ಕ್ವೆಶನ್ನ ಅಟೆಂಡ್ ಮಾಡಿ. ಆಮೇಲೆ ಟೈಮ್ ಯೂಸೇಜ್ ತುಂಬಾ ಮುಖ್ಯ, ಎಷ್ಟೋ ಮಕ್ಕಳು ಟೈಮೇ ಸಾಕಾಗಲಿಲ್ಲ ಅಂತಾರೆ, ಸೊ ಬೇಡ. ಸೊ ಅದನ್ನು ಬಿಟ್ಟು ಬೇಗ ಬೇಗ ಫಾಸ್ಟಾಗಿ ನಿಮಗೆ ಬರುವಂಥ 100% ಬರುವಂಥ ಕ್ವೆಶನ್ನ ಫಸ್ಟ್ ಅಟೆಂಡ್ ಮಾಡಿ, ಆಮೇಲೆ 50-50 ಬರುವಂಥದ್ದನ್ನು ಅಟೆಂಡ್ ಮಾಡಿ. ಆಮೇಲೆ ಫೈನಲಾಗಿ ನಿಮಗೆ ಗೊತ್ತೇ ಇಲ್ಲ ಅನ್ನೋದನ್ನು ಅಟ್ಲೀಸ್ಟ್ ಕ್ವೆಶನ್ ಬರೆದು, ಫಾರ್ಮುಲಾ ಬರೆಯೋದು ಅಥವಾ ಗೀವನ್ ಬರೆಯೋದು ಬರೆದು ಬನ್ನಿ. ಯಾಕಂದರೆ ಅಕಸ್ಮಾತ್ ಗ್ರೇಸ್ ಮಾರ್ಕ್ ಸಿಕ್ಕಿದ್ರೆ ನೀವು ಕ್ವೆಶನ್ ಅಟೆಂಡ್ ಮಾಡಿದರೆ ಮಾತ್ರ ಸಿಗೋದು. ಇದಿಷ್ಟು ನಿಮ್ಮ ಪ್ರೆಸೆಂಟೇಷನ್ ಹೇಗಿರಬೇಕು ಅನ್ನೋದು. ಫೈನಲಿ ಆಲ್ ದ ವೆರಿ ಬೆಸ್ಟ್, ಡೂ ವೆಲ್, ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. 9th ಅಥವಾ 10th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದಾರೆ, ಸೊ ಅವ್ರಿಗೆ ಕೂಡ ನಾನು ಚಾಪ್ಟರ್ ವೈಸ್ ಎಕ್ಸಸೈಸ್ ವೈಸ್ ಕ್ವೆಶನ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಸೊ ಅವ್ರ ಜೊತೆ ಶೇರ್ ಮಾಡಿ. ಸೊ ಇನ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸೆಷನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.